ನಿಪ್ಪಾನಿ ಗ್ರಾಮೀಣ ಹಾಗೂ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು 41 ಮೋಟಾರ್ ಬೈಕ್ ಕಳ್ಳತನವಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ನಿಪ್ಪಾನಿ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ. ನಿಪ್ಪಾನಿ ತಾಲೂಕಿನ ಕುರ್ಲಿ ಗ್ರಾಮದ ಯುವರಾಜ್ ಸಂಜಯ್ ಪವಾರ್, ವಿನಾಯಕ್ ತಾನಾಜಿ ಕವನಾಳೆ, 14 ಗ್ರಾಮದ ದಯಾನಂದ್ ಶಂಭಾಜಿ ಶೇಟಕೆ, ತಾನಾಜಿ ಶಂಭಾಜಿ ಶೇಟಕೆ ಬಂಧಿತ ಆರೋಪಿಗಳಾಗಿದ್ದು ಇವರಿಂದ ಅಂದಾಜು ಒಟ್ಟು 24.60 ಲಕ್ಷ ರೂಪಾಯಿ ಮೌಲ್ಯದ 41 ಮೋಟಾರ್ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ 36 ಹಾಗೂ 5 ಮಹಾರಾಷ್ಟ್ರ ರಾಜ್ಯದ ಪಾಸಿಂಗ್ ಹೊಂದಿರುವ ಬೈಕ್ಗಳನ್ನು ನಿಪ್ಪಾನಿ ಗ್ರಾಮೀಣ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್ ನೇತೃತ್ವದಲ್ಲಿ ಡಿವೈಎಸ್ಪಿ ಬಸವರಾಜ್ ಎಲ್ಲಿಗಾರ್, ಸಿಪಿಐ ಸಂಗಮೇಶ್ ಶಿವಯೋಗಿ ಹಾಗೂ ಪಿಎಸ್ಐ ಅನಿಲ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಾಚರಣೆ ನಡೆಸಿ ಬೈಕ್ಗಳನ್ನು ಮತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪತ್ತೆಗಾಗಿ ನಮ್ಮ ಅಡಿಷನಲ್ ಎಸ್ ಪಿ ನಂದಗಾಯವ್ರ ನೇತೃತ್ವದಲ್ಲಿ ಡಿ ಎಸ್ ಪಿ ಬಸವರಾಜ್ ಎಲ್ಲಿಗಾರ್, ಇನ್ಸ್ಪೆಕ್ಟರ್ ಶಿವಯೋಗಿ ಮತ್ತು ನಮ್ಮ ಟೋಲ್ ಸಬ್ ಇನ್ಸ್ಪೆಕ್ಟರ್ ಅನಿಲ್ ಅವರ ತಂಡದವರು ಸೇರಿಕೊಂಡು ಒಂದು ಅತ್ಯುತ್ತಮವಾದಂಥ ಒಂದು ಡಿಟೆಕ್ಷನ್ ಈ ದಿನ ಮಾಡಿದ್ದಾರೆ. ಈ ದಿನ ಒಟ್ಟು 41 ಮೋಟರ್ ಸೈಕಲ್ಗಳನ್ನು ನಿಪ್ಪಾಣಿ ರೂರಲ್ ಪೊಲೀಸ್ ಠಾಣಾ ಸಿಬ್ಬಂದಿಯವರು ರಿಕವರ್ ಮಾಡಿದ್ದಾರೆ. ಇದರಲ್ಲಿ 24 ಬೈಕ್ಗಳು ಕರ್ನಾಟಕದ್ದು, 17 ಬೈಕ್ಗಳು ಮಹಾರಾಷ್ಟ್ರ ರಾಜ್ಯದಿಂದ ಕಳುವಾಗಿತ್ತು. ಈ ಕಳುವು ಮಾಡಿರೋರು 4 ಜನ ಇದ್ದಾರೆ. ಇದರಲ್ಲಿ ಪ್ರಥಮ ಆರೋಪಿ ಮೇಲೆ ಈಗಾಗಲೇ 2 ಕೇಸ್ಗಳಿದೆ ಮಹಾರಾಷ್ಟ್ರದಲ್ಲಿ. ಇಬ್ಬರು ಕುರ್ಲಿ ಗ್ರಾಮದವರು, ಇಬ್ಬರು 14 ಗ್ರಾಮದವರು, 4 ಸಹ ನಿಪ್ಪಾಣಿ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಮಾಡಿಕೊಂಡಿದ್ದವರು. ಬೆಳಗಾವಿ ಜಿಲ್ಲೆಯಲ್ಲಿ ಬೈಕ್ಗಳು ನಿಪ್ಪಾಣಿ, ಸಂಕೇಶ್ವರ್, ಎಂಕನ್ಮರಡಿ, ಹುಕ್ಕೇರಿ, ಮುಕಾಕ್, ಸದಲ್ಗ, ಖಡಕ್ಲಾಟ್, ಕಾಗವಾಡ್ ಮತ್ತು ಅಂಕಲಿಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾಗಿದ್ದು. ಈ ಮೋಟರ್ ಸೈಕಲ್ಗಳು ಒಟ್ಟು ವರ್ತ್ 24,60,000 ರೂಪಾಯಿ ವರ್ತ್. ಕಾರ್ಯಾಚರಣೆಯನ್ನು ಕೈಗೊಂಡಂಥ ಕಾಲಕ್ಕೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ತಿಳಿಸಿದರು. ಈ ಇದನ್ನು ಬೈಕ್ಗಳನ್ನು ಪಾರ್ಕ್ ಮಾಡಿದ ಜಾಗದಿಂದ ವಾಶ್ ಮಾಡ್ಕೊಂಡ್ಬಿಟ್ಟು ಅವುಗಳ ಲಾಕ್ ಬ್ರೇಕ್ ಮಾಡಿ ನಂಬರ್ ಪ್ಲೇಟನ್ನು ಮುರಿದ್ಬಿಟ್ಟು ಅದನ್ನು ಒಂದು ದನದ ದೊಡ್ಡಿಯಲ್ಲಿ ಹೋಗಿ ಎಲ್ಲ ರಾಶಿ ಹಾಕ್ಕೊಂಡಿರ್ತಾರೆ ಅವರು. ಅದಾದಮೇಲೆ ನಮ್ಮ ಯಾವಾಗ ನಮ್ಮದು ಎಫ್ ಐ ಆರ್ ರಿಜಿಸ್ಟರ್ ಆದಮೇಲೆ ನಾವು ಪತ್ತೆಗೆ ಹೋಗ್ತಾರೆ. ಅದರಿಂದ ನಮಗೆ ಇಷ್ಟೊಂದು ಬೈಕ್ಗಳು ಸಿಗ್ತವೆ. ಈಗಾಗಲೇ ನಮಗೆ ಒಂದು 34 ಬೈಕ್ಗಳದ ಓನರ್ಗಳ ಮಾಹಿತಿ ಬಂದಿದೆ. ಅವ್ರಿಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ. ಕೂಡಲೇ ಅದನ್ನು ಮಾನ್ಯ ನ್ಯಾಯಾಲಯದ ಒಂದು ಅನುಮತಿ ತೊಗೊಂಡು ಅದನ್ನು ಸಂಬಂಧಪಟ್ಟ ಓನರ್ಗೆ ಅದನ್ನು ಹ್ಯಾಂಡ್ ಓವರ್ ನಾವು ಮಾಡ್ತೀವಿ. ಈ ಒಂದು ಕಾರ್ಯಾಚರಣೆ ನಡೆಸ್ತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಪ್ರಶಂಸನಾ ಪತ್ರ ಮತ್ತು ನಗದು ಬಹುಮಾನವನ್ನು ನೀಡಲಾಗ್ತಾ ಇದೆ. ಅವರು ಅವನು ಕಡಿಮೆ ರೇಟಿಗೆ ಮಾರೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ರೇಟ್ ಬಂದಂಗೆ ಹೋಗಿ ಅವರು ಮಾರ್ತಾಯಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನೋಡ್ತೀವಿ, ಇನ್ನೂ ಹೆಚ್ಚಿನ ಒಂದು ರಿಕವರಿ ಮಾಡೋಕ್ಕಾದ್ರೆ ಅದನ್ನು ಸಹಿತ ಮಾಹಿತಿ ಕೊಡ್ತೀವಿ. ಸರ್, ಸೇಲ್ ಆದಂಥ ವೆಹಿಕಲ್ ರಿಕವರ್ ಮಾಡಿದ್ದೀರಾ? ಯಾವೆಲ್ಲ ವೆಹಿಕಲ್ ಯಾವ ಸೇಲ್ ಮಾಡಿದ್ದು ಯಾವ ಇರಲಿ. ಸೊ ಅದನ್ನು ಆ ನಿಟ್ಟಿನಲ್ಲಿನೂ ಸಹಿತ ತನಿಖೆ ಮುಂದುವರೆದಿರ್ಬೋದು.